हे गाइस वेलकम बैक टू माय चैनल हेगिद्दीरा एल्लरू सो इवत्तु गडिबिडियल्ली रेडियागि नानु होरटिदीनि नम्म ऊरिगे नन्न अज्जि मनेगे सो ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಾನು 3 ವರ್ಷ ಆದ ನಂತರ ನಾನು ಹೋಗ್ತಾಯಿದ್ದೀನಿ ಊರಿಗೆ. ಸೊ ಪ್ರೆಗ್ನೆನ್ಸಿ, ಬಾಣಂತನ, ಕೊರೋನಾ ಈ ರೀತಿ ತುಂಬ ರೀಸನಿಂದ ಊರಿಗೆ ಹೋಗೋದಕ್ಕೆ ಆಗಿರಲಿಲ್ಲ. ಮಧ್ಯೆ ಗ್ಯಾಪಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದು ಬಂದುಬಿಟ್ಟಿದ್ವಿ ಅಷ್ಟೇ. ಬಟ್ ಎಲ್ಲ ಬಂಧುಗಳು ಅಥವಾ ನೆಂಟರು ಮನೆಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಈಗ ರೆಡಿಯಾಗಿ ನಾವು ಹೊರಟಿದ್ದೀವಿ. ಹಾಗೆಯೇ ಯಶು ಕೂಡ ಪಾಂಡವಪುರದಲ್ಲಿ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ನಮ್ಮನ್ನು ಕೂಡ ಅಲ್ಲೇ ಡ್ರಾಪ್ ಮಾಡಿದ್ರು. ಸೊ ಆರಾಮಾಗಿ ಊರಿಗೆ ತಲುಪಿದ್ವಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಪಾಂಡವಪುರದ ಹತ್ರ ಹಳ್ಳಿ ನಮ್ಮದು ಊರು. ಸೊ ಅಲ್ಲಿಗೆ ಹೋಗಬೇಕಿತ್ತು. ನನ್ನ ತಮ್ಮ ಸಿಟಿಗೆ ಏನೋ ಕೆಲಸಕ್ಕೆ ಬಂದಿದ್ದೆ. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ಅವನ ಜೊತೆನೇ ಮನೆಗೆ ಹೋಗೋಣ ಅಂತ. ಹಾಗೆ ಯಶು ಕೂಡ ಬೇರೆ ಒಂದು ಹಳ್ಳಿಗೆ ಹೋಗಬೇಕಿತ್ತು. ಹಾಗೆ ಇಲ್ಲಿ ಅಪ್ಪ ಮಗಳು ಇಬ್ಬರೂ ಹಾಗೆ ಆಟ ಆಡ್ತಾಯಿದ್ರು. ಇಬ್ಬರೂ ಕೂಡ ಬಾಯಿ ಮಾಡಿಕೊಂಡು ಮುದ್ಕೊಟ್ಕೊಂಡು ಏನು ನಾವಂತೂ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಆರಾಮಾಗಿದ್ದರು ಅವರು. ಸೊ ಪಾಪು ಸುಮ್ಮನೆ ಯಶುಗೆ ಬಾಯ್ ಮಾಡಿ ಕಳಿಸಿರಲಿಲ್ಲ ಅಷ್ಟೇ, ಯಾಕಂದರೆ ನಾನು ಕೂಡ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಲ್ಲ. ಸೊ ಅದಕ್ಕೆ ನನ್ನ ಬಿಟ್ಟವಳು ಹೋಗ್ತಾ ಇರಲಿಲ್ಲ. ಸೊ ಬಾಯ್, ನೀನು ಹೋಗು, ನಾವು ಹೋಗ್ತೀವಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ನಾನು ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ನನ್ನ ತಮ್ಮಂಗೋಸ್ಕರ. ಆ್ಯಂಡ್ ಅವನು ಕೂಡ ಬಂದ ಮೇಲೆ ನಾವು ಹೊರಟ್ವಿ ಊರಿಗೆ. ಆ್ಯಂಡ್ ಆನ್ ದಿ ವೇ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಅವರು ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿದ್ದು ಹೋದ್ವಿ. ಸೊ ಊರಿಗೆ ಹೋದ್ವಿ. ಇವರು ನಮ್ಮವ್ವ, ಅಮ್ಮನ ಅಮ್ಮ ಇವರು. ಸೊ ಊರೆಲ್ಲ ತುಂಬ ಚೇಂಜಸ್ ಆಗಿದೆ ಅಲ್ವಾ, ಎಷ್ಟು ಬದಲಾವಣೆ ಆಗ್ತಿದೆ ಈಗೀಗ. ಆ್ಯಂಡ್ ಮನೆಗೆ ಬಂದ್ವಿ. ಇದು ನಾನು ಆಡಿ ಬೆಳೆದ ಮನೆ, ಯಾಕಂದರೆ ನಾನು 4th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಓದಿದ್ದು. ಸೊ ಈ ಮನೇಲಿ ನಾನು 8 ವರ್ಷ ಇದ್ದೆ. ಆ್ಯಂಡ್ ಇಲ್ಲಿ ನಿರೀಶಾ ಕೂಡ ನಮ್ಮ ಮೌಲಿನ ಜೊತೆಯಲ್ಲಿ ಅವ್ರ ಮನೆಗೆ ಹೋಗ್ತಾಯಿದ್ಲು. ಸೊ ಅವನು ಕೂಡ ಕಳಿಸ್ಬಿಟ್ಟು ನಾನು ಅವ್ವ ಇಬ್ಬರು ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಕೂತಿದ್ವಿ. ಆ್ಯಂಡ್ ಅವ್ವ ತುಂಬ ನಾಚಿಕೊಳ್ಳುತ್ತೆ ಅಂದರೆ ವೀಡಿಯೋದಲ್ಲೆಲ್ಲ ಬರೋದಕ್ಕೆ ಇಷ್ಟಪಡಲ್ಲ. ಸೊ ಹಿಂದೆಯಿಂದ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಇದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದು ತೋಟ. ಸೊ ಇಲ್ಲಿ ತೆಂಗಿನದು ಎಲ್ಲ ಗಿಡಗಳು ಹಾಕಿದ್ದಾರೆ. ಇದೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದೆ ಈಗ, ಮರಗಳಾಗಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಅವ್ರದ್ದು ಜಮೀನೆಲ್ಲ ಇದೆ. ಇಲ್ಲಿ ಪೂಜೆ ಮಾಡಿಸ್ತಾ ಇದ್ರು ಮುನೇಶ್ವರ ಸ್ವಾಮಿಗೆ. ಏನೋ ಪೂಜೆ ಎಲ್ಲ ಮಾಡಿಸಿ ಪರ ಮಾಡೋ ಥರ ಎಲ್ಲ ಮಾಡ್ತಾಯಿದ್ರು ಜನಗಳಿಗೆ ಅನ್ನ ಸಂದರ್ಪಣೆ ಥರ. ಸೊ ಅಲ್ಲಿಗೆ ನಾವು ಬಂದಿದ್ದು ಫಂಕ್ಷನ್ಗೆ. ಇದೇಳು ಜಗದೋದ್ಧಾರ ಅಂತ ಹೇಳ್ಬಿಟ್ಟು ಕರಬು ಹೇಳು. ಸೊ ಇಲ್ಲಿ ಸಂಪ್ರದಾಯದ ಪ್ರಕಾರ ಪೂಜೆ ಎಲ್ಲ ನಡೀತಾ ಇದ್ದಾರೆ. ಸೊ ನಾವಲ್ಲೇ ಕೂತಿದ್ವಿ. ಆ್ಯಂಡ್ ಊಟ ಆಯಿತು. ಅನ್ನ ಸಾಂಬಾರ್, ಗೊಜ್ಜು, ಅವರೆಕಾಳ್ದು, ಆ್ಯಂಡ್ ಪಲಾವ್, ಮಜ್ಜಿಗೆ, ಪಾಯಸ, ಬೂಂದಿ ಈ ಥರ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಊಟ ಎಲ್ಲ ಮುಗ್ದಿತ್ತು ಜನಗಳದ್ದು. ಈಗ ಮನೆಗೆ ಹೋಗ್ತಾ ಇದ್ವಿ. ಸೊ ಹೋಗೋಕ್ಕೆ ಮುಂಚೆ ಇನ್ನೂ ಉಳಿದಿದ್ದಂತಹ ಭಟ್ರು ಅಥವಾ ಏನೇನು ಕೆಲಸಕ್ಕೆ ಬಂದಿದ್ರು ಅಥವಾ ಇನ್ನೂ ಯಾರು ಊಟ ಬಡಿಸ್ತಾ ಇದ್ರು ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಮ್ಮದೆಲ್ಲ ಊಟ ಆಗಿತ್ತು ಫುಲ್ಲು. ಸೊ ಇಲ್ಲಿ ಹಾಗೆ ರೀಲ್ಸ್ ಮಾಡ್ತಾ ಲಿರೀಶಾಗೆ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಪ್ಯಾಕಿಂಗ್ ಕೂಡ ನಡೀತಾ ಇತ್ತು. ಇನ್ನೇನು ಉಳಿದಿದ್ದೆಲ್ಲ ಸ್ವಲ್ಪ ಜನಗಳಿಗೆ ಕೊಟ್ಬಿಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ರು. ಸೊ ಇಲ್ಲಿಂದ ನಾವು ಹೊರಟ್ವಿ ಮನೆಗೆ. ಆ್ಯಂಡ್ ಇದು ನೋಡಿ, ನಾನು ಓದಿದ ಸ್ಕೂಲ್ ಇದು. 1 to 5th ವರೆಗೂ ಇಲ್ಲಿತ್ತು ಅನಿಸುತ್ತೆ ಅವಾಗ. ಸೊ ಇದು ನಮ್ಮ ಸ್ಕೂಲ್ ಆಗಿತ್ತು. ಇವಾಗ ಅದನ್ನ ಮುಚ್ಚಿ ಹಸುಗಳದ್ದು ಫಾರ್ಮ್ ಏನೋ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಹೋಗಬೇಕಾದ್ರೆ ಆನ್ ದಿವಿ ನಮ್ಮ ದೊಡ್ಡಮ್ಮನ ಮನೆ ಸಿಗುತ್ತೆ. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದೇ ಊರಲ್ಲಿ ತುಂಬ ಜನ ನೆಂಟರಿದ್ದಾರೆ ನಮಗೆ. ನಾವು ಏನಾದರೂ ಬಂದರೆ ಒಂದು ದಿನಕ್ಕೆ ಒಂದು ಮನೆ ಅಂತ ನಾವು ಸ್ಟೇ ಆಗ್ತೀವಿ ಅಂದರೆ ಒಂದು 10 ದಿನ ಆಗುತ್ತೆ ಇಲ್ಲಿನ ಜನಗಳನ್ನೆಲ್ಲ ಭೇಟಿ ಮಾಡೋದಕ್ಕೆ ನಮಗೆ. ಸೊ ಅಲ್ಲೇ ಸ್ವಲ್ಪನೇ ಒಂದು 1/2 ಗಂಟೆ ಭೇಟಿ ಮಾಡ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಈಗ ನಾವಿಲ್ಲಿ ಒಂದು ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ದೊಡ್ಡಮ್ಮ ತುಂಬ ಗಿಡಗಳನ್ನ ಹಾಕಿದ್ದಾರೆ. ಇಲ್ಲೆಲ್ಲ ಸೊಪ್ಪೆಲ್ಲನೂ ಅವರೇನೇ ನೆಡ್ತಾರೆ. ಬೀಜ ಎಲ್ಲ ಹಾಕಿ ಗಿಡಗಳೆಲ್ಲ ಬೆಳೆಸಿ ಅವರು ಅದನ್ನೇ ಬಳಸ್ಕೊಳ್ತಾರೆ. ಚೆನ್ನಾಗಿರುತ್ತಲ್ವ ನಾವೇ ಬೆಳೆಸಿ ತಿಂದರೆ. ಸೊ ನನಗೂ ಕೂಡ ತುಂಬ ಇಷ್ಟ ಈ ರೀತಿ ಗಿಡಗಳನ್ನ ಹಾಕೋದಕ್ಕೆ.
ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನಾವು ನಮ್ಮ ಅಮ್ಮನ ಮನೆಗೆ ಹೋದ್ವಿ, ಅಂದರೆ ಅಜ್ಜಿ ಮನೆಗೆ ಹೋದ್ವಿ. ಆ್ಯಂಡ್ ಅಲ್ಲಿ ವ್ಲಾಗ್ ಏನು ಮಾಡಿಲ್ಲ, ಇದು ನೆಕ್ಸ್ಟ್ ಡೇ ನಾನು ಪಲಾವ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ. ಸೊ ಅಮ್ಮ ಎಲ್ಲ ಕಟ್ ಮಾಡ್ತಾಯಿದ್ರು, ಸೊ ಪಲಾವ್ ಮಾಡ್ತಾಯಿದ್ದೀವಿ ಈಗ. ಇದು ಅದೇ ದಿನದ ಸಂಜೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾನು ಮ್ಯಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ಸಿಟಿಯಿಂದ ಕೇಕ್ ಕೂಡ ತಂದಿದ್ರು, ಅದೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಲಿರಿಷಾ ಅಂತೂ ಫುಲ್ಲು ಆರಾಮಾಗಿ ಓಡಾಡ್ಕೊಂಡಿದ್ವಿ, ಯಾಕಂದರೆ ನಮ್ಮದು ಚಿಕ್ಕ ಮನೆ ಇಲ್ಲಿ ನಮ್ಮ ಮನೆ ಮಂಡ್ಯದಲ್ಲಿ. ಸೊ ಅಲ್ಲಿ ದೊಡ್ಡ ಮನೆಗಳು, ಹೆಂಗೆ ಬೇಕು ಹಂಗೆ ಓಡಾಡಿಕೊಂಡು ನನ್ನ ಕಸಿನ್ಸ್ ಜೊತೆಲೆಲ್ಲ ಆಟ ಆಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ. ಸೊ ಇಲ್ಲಿ ಮ್ಯಾಗಿ ರೆಡಿ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿತ್ತು ಮ್ಯಾಗಿ. ಸೊ ಫುಲ್ ಒಂದು ರೌಂಡ್ಗೆ ಎಲ್ಲ ಖಾಲಿ ಆಗೋಯ್ತು ನಮಗೆ. ಸೊ ಮ್ಯಾಗಿ ಪ್ರಿಪೇರ್ ಮಾಡಿದೆ. ಆ್ಯಂಡ್ ಮ್ಯಾಗಿಗೆ ಮೇಲಿಂದ ಈ ರೀತಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂದ್ವಿ, ತುಂಬ ಚೆನ್ನಾಗಿತ್ತು. ನಿರೀಶಾ ಕೂಡ ಸ್ವಲ್ಪ ತಿಂತಾಳೆ ಅಷ್ಟೇ, ಹಾಕ್ಸ್ಕೊತಾಳೆ ತಿನ್ನಲ್ಲ, ಒಂದು ಸ್ವಲ್ಪ ತಿಂದು ಕೊಟ್ಬಿಡ್ತಾಳೆ ವಾಪಸ್ಸು. ಸೊ ಮ್ಯಾಗಿ ತಿಂದ್ಕೊಂಡು ಆ್ಯಂಡ್ ವಡೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಇನ್ನೊಂದು ದೊಡ್ಡಮ್ಮನ ಮನೆ ಇದೆ, ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ನಿರೀಶಾ ಅಂತೂ ಕೈಗೆ ಬರ್ತಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಹೋಗ್ತಾ ಇದ್ದಾಳೆ. ವೆಹಿಕಲ್ ಏನಿಲ್ಲ ಅಲ್ವಾ, ಸೊ ಆರಾಮಾಗಿ ಬಿಟ್ಟಿದೆ ಓಡಾಡ್ಕೊಂಡಿರಲಿ ಅಂತ. ಹಾಗೆ ಇಲ್ಲಿ ಒಂದು ಸನ್ಸೆಟ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಬಂತು, ಅಲ್ಲಿ ಕೂಡ ಹೋದ್ವಿ. ಇಲ್ಲಂತೂ ತುಂಬ ವೆರೈಟಿ ಗಿಡಗಳು ಹಾಕಿದ್ದಾರೆ ನಮ್ಮ ದೊಡ್ಡಮ್ಮ. ಶುಂಠಿಯಿಂದ ಆಮೇಲೆ ಗೆಣಸಿಂದ ಹಿಡಿದು ರಾಮಫಲ ಸೀತಾಫಲ, ತುಂಬ ವೆರೈಟೀಸ್ ಆಫ್ ಗಿಡ ಇದೆ ನಮ್ಮ ದೊಡ್ಡಮ್ಮನ ಹತ್ರ. ಸೊ ತುಂಬ ಚೆನ್ನಾಗಿ ಅವ್ರಿಗೆ ಗಿಡಗಳನ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ಇಲ್ಲಿ ಎದುರುಗಡೆ ಪಾರ್ಕ್ ಕೂಡ ನಡೀತಾ ಇದೆ. ಸೊ ಪಾರ್ಕ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಊರಿಗೆ ಬಂದಾಗ ಯಾವ ರೀತಿ ಪಾರ್ಕ್ ಎಲ್ಲ ರೆಡಿ ಆಗಿದೆ ಅಂತ. ಆ್ಯಂಡ್ ಅಲ್ಲಿಗೆ ಬಂದಮೇಲೆ ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಹಾಗೆಯೇ ಗೆಣಸು ಕೂಡ ಬೇಯಿಸಿದ್ರು, ಅಲ್ಲಿ ಮನೆಯಲ್ಲೇ ನೆಟ್ಟಿದ್ರು ನಮ್ಮ ದೊಡ್ಡಮ್ಮ. ಸೊ ಬೆಳೆದಿದ್ದಂತಹ ಗೆಣಸನ್ನು ಬೇಯಿಸಿ ತಿಂದ್ಕೊಂಡು ಆರಾಮಾಗಿ ಮತ್ತೆ ಅವನ ಮನೆಗೆ ಹೊರಟ್ವಿ. ಸೊ ಇದು ಮನೆಯಲ್ಲೇ ಮಾಡಿರೋ, ಅಂದರೆ ಮನೆಯಲ್ಲೇ ಬೆಳೆದಿರೋ ಗೆಣಸು ಇದು, ತುಂಬ ಚೆನ್ನಾಗಿತ್ತು. ಸೊ ಮನೆಗೆ ಬಂದ್ವಿ, ಅವ್ವ ಸ್ವಲ್ಪ ವಡೆಗೆಲ್ಲ ರೆಡಿ ಮಾಡ್ತಾಯಿದ್ರು, ಆ್ಯಂಡ್ ನಾನು ವಡೆ ಎಲ್ಲ ಪ್ರಿಪೇರ್ ಮಾಡಿದೆ. ಹಾಗೆ ನಾನಿಲ್ಲಿ ವಡೆ ಬೇಯಿಸ್ತಾ ಇದ್ದೀನಿ ಈಗ. ನನಗೆ ಎರಡು ಕೈಯಲ್ಲಿ ವಡೆನ ತಟ್ಟಿ ಹಾಕೋದಕ್ಕೆ ಬರೋದಿಲ್ಲ, ಒಂದೇ ಕೈಯಲ್ಲಿ ಈ ರೀತಿ ಮಾಡಿ ಹಾಕ್ಬಿಡ್ತೀನಿ. ಸೊ ಅದಾಯಿತು. ಲಿರಿಷಾ ಡ್ಯಾನ್ಸ್ ಮಾಡ್ತಾಯಿದ್ಲು, ಅವಳಿಗೆ ಊಟ ಮಾಡಿಸೋ ಸಮಯ ಈಗ. ಅವಳಂತೂ ಊಟನೇ ಕೇಳ್ತಿರ್ಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು. ಆ್ಯಂಡ್ ಯಮ್ಮಿ ವಡೆ ರೆಡಿ ಆಗಿದೆ ಈಗ. ಹಾಗೆ ಇದು ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ವಿ. ನಾನು ಬರೀ ಒಂದು ಜೊತೆ ಮಾತ್ರ ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗಿದ್ದೆ, ನನ್ನಲ್ಲಿ ಉಳಿಯೋ ಪ್ಲ್ಯಾನ್ ಇರಲಿಲ್ಲ. ನೆಕ್ಸ್ಟ್ ಡೇ ವಾಪಸ್ ಬರಬೇಕಂತ ಇದೊಂದೇ ಜೊತೆ ಬಟ್ಟೆ ತೊಗೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೇ ಉಳಿಬೇಕಾದ ಸಂದರ್ಭ ಬಂತು. ಆ್ಯಂಡ್ ನಾನ್ ವೆಜ್ ಎಲ್ಲ ಮಾಡಿಲ್ಲ, ಯಾಕಂದರೆ ಊರಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತು, ದೇವ್ರದ್ದು ದೇವಸ್ಥಾನ ಎಲ್ಲ ತುಂಬ ಓಪನ್ ಮಾಡಿದ್ರು. ಸೊ ಅದನ್ನೆಲ್ಲ ಪೂಜೆಗಳೆಲ್ಲ ನಡೀತಾ ಇತ್ತು, ಅದಕ್ಕೆ ನಾನ್ ವೆಜ್ ಏನು ಮಾಡೋದಕ್ಕಾಗಲಿಲ್ಲ ಇಲ್ಲಿ. ಆ್ಯಂಡ್ ಇದು ನಮ್ಮ ಇನ್ನೊಬ್ಬ ಕಸಿನ್ ಮನೆ, ಅಕ್ಕನ ಮನೆ ಇದು, ದೊಡ್ಡಮ್ಮನ ಮಗಳ ಮನೆ. ಸೊ ಅಲ್ಲಿಗೆ ಬಂದಿದ್ದೀವಿ, ಅವರು ಕೂಡ ರೀಸೆಂಟಾಗಿ ಮನೆ ಎಲ್ಲ ಕಟ್ಟಿದ್ರು. ಸೊ ಇನ್ನು ಫರ್ನಿಚರ್ ಎಲ್ಲ ಇಡಬೇಕಿತ್ತು, ಹಾಗೆ ಸಿಂಪಲಾಗಿ ಮನೆಯೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಬಂದ್ವಿ, ಅಲ್ಲಿ ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ಹೋಗೋಣ ಅಂತ, ಯಾಕಂದರೆ ನಾನು ಗೃಹ ಪ್ರವೇಶಕ್ಕೆ ಬರೋದಕ್ಕಾಗಿರಲಿಲ್ಲ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಅಕ್ಕನ ಮನೆಗೆ ಹೋದ್ವಿ. ಇದು ಕಂಬದ ಮನೆ, ಹಳೆ ಮನೆ, ತುಂಬ ಚೆನ್ನಾಗಿದೆ ಈ ಥರ ಕಂಬದ ಮನೆ ಅಲ್ವಾ. ಈಗಂತೂ ಅಲ್ಲೊಂದು ಇಲ್ಲೊಂದು ಸಿಗುತ್ತೆ ಈ ರೀತಿ ಮನೆ. ಸೊ ಈ ಹಳ್ಳಿಲಿ ಈ ಥರ ತುಂಬಾ ಮನೆಗಳಿದ್ದಾವೆ ಇನ್ನು. ಆ್ಯಂಡ್ ಅಲ್ಲಿಂದ ಇದು ನನ್ನ ತಮ್ಮನ ಊರು, ಬೇರೆ ಊರಿದು. ಸೊ ಬೇರೆ ಊರಿಗೆ ನಾವು ಬಂದ್ವಿ, ನಮ್ಮ ಚಿಕ್ಕಮ್ಮನ ಊರಿಗೆ.
ಅಲ್ಲಿಗೆ ಬಂದು ಸ್ವಲ್ಪ ಚಿಕನ್ದು ಗ್ರೇವಿ ಥರ ಎಲ್ಲ ಮಾಡಿದರು ರೈಸ್ಗೆ, ಯಾಕಂದರೆ ಸೋಮವಾರ ಎಲ್ಲ ನಾವು ಮತ್ತೆ ತಿನ್ನಲ್ಲ ಅಲ್ವಾ, ಸೊ ಸಂಡೆ ಒಂದು ಟೈಮಿಗೆ ಮಾತ್ರ ಆ ರೀತಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದನ್ನು ತಿನ್ಕೊಂಡು ಅಮ್ಮ ಕೂಡ ಹೊರಟ್ಬಿಡ್ತು ಊರಿಗೆ, ನಮ್ಮ ಮನೆಗೆ ಅಂದರೆ ನಮ್ಮ ಅಮ್ಮನ ಮನೆಗೆ. ಸೊ ನಾನು ಅಲ್ಲೇ ಒಂದಿನ ಸ್ಟೇ ಆದೆ. ನೆಕ್ಸ್ಟ್ ಡೇ ಯಶು ಕೂಡ ಅದೇ ರೂಟಲ್ಲಿ ಬರ್ತಿದ್ರು ಕೆಲಸದ ಮೇಲೆ. ಸೊ ಯಶು ಜೊತೆ ವಾಪಸ್ ಹೋಗೋಣ ಅಂತ ಹೇಳಿ ನಾನು ಅಲ್ಲೇ ಉಳ್ಕೊಂಡೆ. ಆ್ಯಂಡ್ ಖಾರದ ಪುಡಿ ಎಲ್ಲ ಮಾಡಿಸ್ತಾ ಇದ್ವಿ ಆಂಟಿ ಮನೆಗೆ, ಅದೆಲ್ಲ ಈಗ ಎತ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ಆಂಟಿ ಸ್ವಲ್ಪ ಹೀರೆಕಾಯಿ ಬಜ್ಜಿ ಎಲ್ಲ ಹಾಕಿದ್ರು. ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ಇಷ್ಟ, ಸೊ ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಲಿರೀಶಾ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಸೊ ಇದು ನೆಕ್ಸ್ಟ್ ಡೇ ಸೋಮವಾರ ಇದು. ನಾನು ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ರೆಸ್ಟ್ ತಗೊಂಡೆ, ವ್ಲಾಗ್ ಎಲ್ಲ ಮಾಡಲೇ ಇಲ್ಲ ಅವತ್ತೆಲ್ಲ. ಸೊ ಬೆಳಿಗ್ಗೆ ಪಲಾವ್ ಮಾಡಿತ್ತು ಆಂಟಿ, ತುಂಬ ಚೆನ್ನಾಗಿತ್ತು. ನಂಗೆ ಆಂಟಿ ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ, ಸೊ ಅದನ್ನು ತಿಂದೆ. ಆ್ಯಂಡ್ ಈಗ ಮಧ್ಯಾಹ್ನ ಹೊರಡಬೇಕು, ಹೊರಡೋಕ್ಕಿಂತ ಮುಂಚೆ ಹೀರೆಕಾಯಿ ಸಾಂಬಾರು ಮಾಡಿದ್ರು ಆಂಟಿ. ಆ್ಯಂಡ್ ಇಲ್ಲಿ ಉದ್ದಿನ ವಡೆಗೆಲ್ಲ ಪ್ರಿಪೇರ್ ಮಾಡಿದ್ವಿ ಆಂಟಿ ನಾನು ಸೇರಿಕೊಂಡು, ಅದನ್ನೆಲ್ಲ ನಾನು ಬೇಯಿಸ್ತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು. ಸೊ ಯಶು ಕೂಡ ಬರ್ತಾರಲ್ವ, ಸೊ ಅವರಿಗೆ ಊಟಕ್ಕೆ ಅಂತ ಮಾಡಿದರು. ಸೊ ಇದಾಗಿತ್ತು ನಮ್ಮ ಊರಿನ ವ್ಲಾಗ್, ಹಳ್ಳಿ ವ್ಲಾಗ್. ಹೇಗಿತ್ತು ನಮ್ಮ ನಮ್ಮ ನೆಂಟರು ಮನೆ, ನಮ್ಮ ಊರು, ನಮ್ಮ ಹಳ್ಳಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಉದ್ದಿನ ವಡ ರೆಡಿ ಆಗ್ತಾ ಇದೆ, ಯಮ್ಮಿ ಉದ್ದಿನ ವಡ. ಹಾಗೆಯೇ ಆಂಟಿ ಯಶಕ್ಕೆ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಸೊ ಈಗ ವ್ಲಾಗ್ನ ಎಂಡ್ ಮಾಡೋ ಸಮಯ. ಸೊ ಚೆನ್ನಾಗಿತ್ತು, ಒಳ್ಳೆ ರೀಕಾಲ್ ಆದಂಗೆ ಆಯಿತು ನನಗೆ ಅಲ್ಲಿನ ಮೆಮೊರಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗಿಂತ ಹೆಚ್ಚಾಗಿ ಲಿರೀಶಾ ತುಂಬ ಖುಷಿಪಟ್ಲು, ಅಲ್ಲೆಲ್ಲ ತುಂಬ ಓಡಾಡಿಕೊಂಡು ಎಲ್ಲರ ಜೊತೆ ಬೆರೆತು ಆರಾಮಾಗಿದ್ಲು. ಸೊ ಫೈನಲಿ ನಾವು ನಮ್ಮ ಊರಿಗೆ ಹೋಗೋ ಸಮಯ ಬಂದಿದೆ ಆ್ಯಂಡ್ ರೆಡಿಯಾಗಿ ಹೊರಟಿದ್ದೀವಿ ಈಗ. ಸೊ ಎಲ್ಲಿಗೆ ಹೋಗಿದ್ರು ನಮ್ಮ ಗೂಡಿಗೆ ಬಂದು ತಲುಪಬೇಕಾಗತ್ತೆ. ಸೊ ಫೈನಲಿ ನಾನು ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ಒಂದು ವ್ಲಾಗ್ನ ನೋಡಿದರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.